ವೀಕ್ಷಣೆ ಮಾಡಿದರು. ಗಣಿ ಪ್ರದೇಶ ವೀಕ್ಷಣೆ ವೇಳೆ ಸುಮಲತಾ ಬರಬಾರದು ಅಂತ ಹೇಳಿ ರಸ್ತೆ ಬಂದ್ ಮಾಡಿದ ಘಟನೆಯೂ ನಡೆಯಿತು. ಚನ್ನನಕೆರೆ ಗ್ರಾಮದ ಗಣಿ ಪ್ರದೇಶಕ್ಕೆ ಭೇಟಿ ಕೊಟ್ಟ ವೇಳೆ ಮಣ್ಣು ಸುರಿದು ರಸ್ತೆಯನ್ನು ಬಂದ್ ಮಾಡಲಾಗಿತ್ತು. ಕಿಡಿಗೇಡಿಗಳು ಹಂಗರಹಳ್ಳಿ ಬಳಿ ಕೂಡ ರೋಡ್ ಬಂದ್ ಮಾಡಿ ಅಕ್ರಮ ಗಣಿಗಾರಿಕೆ ನಡೀತಾ ಇರುವ ಸಂಪರ್ಕಗಳ ರಸ್ತೆಗಳನ್ನು ಬಂದ್ ಮಾಡಿದ್ರು. ಈ ವೇಳೆ ಅಡ್ಡದಾರಿಯಲ್ಲಿ ಪ್ರಯಾಣಿಸಿದ ಸುಮಲತಾ ಅಂಬರೀಷ್ ಮಳೆ ನಡುವೆಯೂ ಇವುಗಳನ್ನ ವೀಕ್ಷಣೆ ಮಾಡಿದ್ರು. ಇನ್ನು ಸಂಸದೆ ಸುಮಲತಾ ವಿರುದ್ಧ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ ಘಟನೆಯೂ ನಡೆಯಿತು. ಮಂಡ್ಯದ ಇಂಡುವಾಳು ಗ್ರಾಮದಲ್ಲಿ ಸುಮಲತಾ ಜೆಡಿಎಸ್ ವಿರುದ್ಧ ಕಿಡಿಕಾರಿದ್ರು. ಅಕ್ರಮ ಗಣಿಸ್ಥಳ ಭೇಟಿಯ ಹಠಾತ್ ನಿಗದಿಯಾಗಿದ್ದಲ್ಲ, ಯಾರಿಗೂ ಸಾಬೀತು ಮಾಡುವ ಉದ್ದೇಶ ಈ ಭೇಟಿಯದ್ದಲ್ಲ, ದಿಶಾ ಸಭೆಯಲ್ಲೇ ಈ ಭೇಟಿಯ ತೀರ್ಮಾನ ಆಗಿತ್ತು, ಯಾರನ್ನೂ ನಾನು ಮೆಚ್ಚಿಸುವ ಕೆಲಸ ಮಾಡಲ್ಲ, ಯಾರು ಏನೇ ಹೇಳಿಕೆ ಕೊಟ್ಟರೂ ನಾನು ಕೇರ್ ಮಾಡಲ್ಲ, ಜೆಡಿಎಸ್ ನಾಯಕನ ನೋಡಿದ್ರೆ ಪಾಪ ಅನ್ಸುತ್ತೆ, ನಿಮಗೆ ಯಾಕೆ ಅಷ್ಟು ಭಯ ಟೆನ್ಷನ್, ನನಗೆ ದೇವೇಗೌಡರ ಕುಟುಂಬ ಹೊಡೆದು ಯಾವ ಲಾಭವೂ ಇಲ್ಲ ಅಂತ ಸಿಡಿದಿದ್ರು. ಸುಮಲತಾ ವಿರುದ್ಧ ಸಿಡಿದೆದ್ದಿರೋ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮುಂದಿನ ಬಾರಿ ಮಂಡ್ಯದಲ್ಲೇ ಸುಮಲತಾ ಅವರನ್ನು ಸೋಲಿಸುವ ಶಪಥ ಮಾಡಿದ್ದಾರೆ. ಮುಂದಿನ ರಾಜಕಾರಣವನ್ನ ಮಂಡ್ಯದಲ್ಲೇ ತೋರಿಸ್ತೇನೆ, ಮಂಡ್ಯದಲ್ಲಿ ನಮ್ಮನ್ನ ಸೋಲಿಸಿದ್ದೀರಾ ಅಲ್ಲಿಂದಲೇ ಆರಂಭ ಮಾಡ್ತೇನೆ, ಇವರು ಜನಸತ್ತಾಗ ಹೋಗ್ಲಿಲ್ಲ, ಈಗ ಕಲ್ಲುಗಣಿಗಾರಿಕೆ ವೀಕ್ಷಣೆ ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಕಿಡಿಕಾರಿದ್ರು. ನನಗೆ ಸಂಸ್ಕೃತಿಯ ಪಾಠ ಹೇಳ್ಕೊಡ್ತೀರಾ, ಇವರಿಂದ ಪಾಠ ಕಲಿಬೇಕಾ ಅಂತ ವಾಗ್ದಾಳಿ ಮಾಡಿದ್ರು. ಜೆಡಿಎಸ್ ಅಲ್ಲಿ ಪ್ರಜ್ವಲ್ ರೇವಣ್ಣಗೆ ಮಾತ್ರ ಭವಿಷ್ಯ ಅಂತ ಹೇಳಿದ ಸಂಸದೆ ಸುಮಲತಾ ಅಂಬರೀಷ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರತಿಕ್ರಿಯಿಸಿದ್ದಾರೆ. ಸಂಸದೆ ಸುಮಲತೆಯನ್ನು ಜ್ಯೋತಿಷಿನ ಅವರ ಜ್ಯೋತಿಷಿಯಾಗಿದ್ರೆ ಕೇಳಬಹುದಾಗಿತ್ತು, ನನಗೆ ಎಲ್ಲಾ ವಿಚಾರವೂ ಗೊತ್ತಿದೆ, ಅಕ್ರಮ ಗಣಿಗಾರಿಕೆ ಜಲಾಶಯದ ಬಿರುಕು ವಿಚಾರವಾಗಿ ನಾನೇನು ಹೇಳಲ್ಲ, ಚುನಾವಣೆ ಇನ್ನೂ ಕೂಡ ಸಾಕಷ್ಟು ದೂರ ಇದೆ, ಈಗ ಆ ಬಗ್ಗೆ ಮಾತಾಡೋದು ಸರಿಯಲ್ಲ ಅಂದರು. ಸಂಸದೆ ಸುಮಲತಾಗೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ರಾಮನಗರದ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತಾಡಿದ ನಿಖಿಲ್, ನಮ್ಮ ಸಂಸ್ಕೃತಿಯನ್ನ ರಾಜ್ಯದ ಜನ ಅರ್ಥ ಮಾಡಿಕೊಂಡಿದ್ದಾರೆ, ಹಾಗಾಗಿ ಬೇರೆಯವರಿಂದ ನಾವು ಕಲಿಬೇಕಿಲ್ಲ, ಕಳೆದ ಎರಡು ದಿನಗಳಿಂದ ಮಾಧ್ಯಮಗಳಲ್ಲಿ ಗಮನಿಸುತ್ತಿದ್ದೇನೆ, ಇದೇ ಸುದ್ದಿಯನ್ನು ಇಟ್ಕೊಂಡು ಮುಂದಿನ ಚುನಾವಣೆಯಲ್ಲಿಯೂ ಸ್ಪರ್ಧೆ ಮಾಡೋ ರೀತಿ ಇದು, ಇದನ್ನೇ ಒಂದು ಅಸ್ತ್ರ ಮಾಡಿಕೊಂಡಿದ್ದಾರೆ ಅವರು, ಅವರು ಸಂಸದರಾಗಿದ್ದಾರೆ, ಮೊದಲು ಆ ಜವಾಬ್ದಾರಿಯನ್ನು ನಿರ್ವಹಿಸಲಿ ಅಂತ ಮಂಡ್ಯ ಸಂಸದೆ ಸುಮಲತಾಗೆ ಟಾಂಗ್ ಕೊಟ್ಟಿದ್ದಾರೆ. ಐಎಂಎ ಸಂಸ್ಥೆಯಿಂದ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೋಷನ್ ಬೇಗ್ ಆಸ್ತಿ ಜಪ್ತಿ ಮಾಡಿದೆ ಸರ್ಕಾರ. ಹೈಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ರೋಷನ್ ಬೇಗಿಗೆ ಸೇರಿದ ಸ್ಥಿರಾಸ್ತಿ, ಬ್ಯಾಂಕ್ ಅಕೌಂಟ್ ಜಪ್ತಿ ಮಾಡಲಾಗಿದೆ. ಐಎಂಎಯಿಂದ ಸರ್ಕಾರಿ ಶಾಲೆಗೆ 10 ಕೋಟಿ ದೇಣಿಗೆ ಕೊಟ್ಟಿರುವುದರಿಂದ ಹಿಂತಿರುಗಿಸಲು ಸಾಧ್ಯ ಇಲ್ಲ ಅಂತ ಸರ್ಕಾರಿ ವಕೀಲ ವಿಜಯ್ ಕುಮಾರ್ ಪಾಟೀಲ್ ವಾದ ಮಾಡಿದ್ರು. ಠೇವಣಿದಾರರ ಹಣ ದೇಣಿಗೆ ಪಡೆದಿರೋದು ಸರಿಯೇ? ಐಎಂ ಬಗ್ಗೆ ಮೃದು ಧೋರಣೆ ತಳೆದಿದ್ದೀರಿ ಅಂತ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ತು. ತೈಲ ಬೆಲೆ ಹಾಗೂ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ರಾಜ್ಯದಾದ್ಯಂತ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡಿತು. ಬೆಂಗಳೂರಲ್ಲಿ ರಾಮಲಿಂಗರೆಡ್ಡಿ ನೇತೃತ್ವದಲ್ಲಿ ಸೈಕಲ್ ಏರಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರನ್ನ ಆರಂಭದಲ್ಲಿ ಪೊಲೀಸರು ವಶಕ್ಕೆ ಪಡೆದರು. ಮೈಸೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಕಾರವಾರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ನೇತೃತ್ವದಲ್ಲಿ ಸೈಕಲ್ ಜಾಥಾ ನಡೆಯಿತು. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೈಪಕ್ಷ ನಡೆಸಿದ ಪ್ರತಿಭಟನೆಯಲ್ಲಿ ಕೋವಿಡ್ ಮಾರ್ಗಸೂಚಿಯನ್ನೇ ಉಲ್ಲಂಘಿಸಲಾಗಿತ್ತು. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಮಕ್ಕಳು ಭಾಗವಹಿಸಿದ್ರು. ಆನ್ಲೈನ್ ಕ್ಲಾಸ್ ಬಂಕ್ ಹಾಕಿ ಕಾಂಗ್ರೆಸ್ ಪ್ರೊಟೆಸ್ಟ್ಗೆ ಹಾಜರಾದ ಮಕ್ಕಳು ಫ್ಲೆಕ್ಕಾರ್ಡ್ ಹಾಕಿಕೊಂಡು ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಗದಗದ ಪರಿಷತ್ ವಿರೋಧ ಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ 20 ಹೆಚ್ಚು ಮಕ್ಕಳು ಪಾಲ್ಗೊಂಡಿದ್ರು. ಸಂಭವನೀಯ 3ನೇ ಅಲೆಯ ಮಧ್ಯೆ ಮಕ್ಕಳನ್ನು ರಸ್ತೆಗಿಳಿಸಿತ್ತು ಕಾಂಗ್ರೆಸ್. ಮಾಜಿ ಸಚಿವೆ ಉಮಾಶ್ರೀಗೆ ಸೈಕಲ್ ತುಳಿಯಲು ಕಲಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಬಾಗಲಕೋಟೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಸೈಕಲ್ ಏರಿದ ಉಮಾಶ್ರೀಗೆ ಪ್ರತಿಭಟನೆ ವೇಳೆ ಸೈಕಲ್ ತುಳಿಯಲು ಕಲಿಸಿದ್ರು. ರಬಕವಿ ಬನಹಟ್ಟಿ ತಾಲೂಕಿನ ತೇರದಾಳ ಪಟ್ಟಣದಲ್ಲಿ ತೈಲ ಬೆಲೆ ಹಾಗೂ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ವೇಳೆ ಸೈಕಲ್ ತುಳಿದ್ರು ಮಾಜಿ ಸಚಿವೆ ಉಮಾಶ್ರೀ. ಈಡಿಗ ಸಮಾಜಕ್ಕೆ ಸಚಿವ ಸ್ಥಾನ ನೀಡದಿದ್ರೆ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಾಗುವುದು ಅಂತ ದಾವಣಗೆರೆಯಲ್ಲಿ ಪ್ರಣವಾನಂದ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅರೆಮಲ್ಲಾಪುರ ಶರಣಬಸವೇಶ್ವರ ಮಠದ ಪೀಠಾಧಿಪತಿ ಪ್ರಣವಾನಂದ ಸ್ವಾಮೀಜಿ ಮಾತಾಡಿ, ಈಡಿಗ ಸಮಾಜದಿಂದ 7 ಜನ ಶಾಸಕರು ಆಯ್ಕೆಯಾಗಿದ್ದಾರೆ. ಸರ್ಕಾರದಲ್ಲಿ ರಚನೆಯಲ್ಲಿ ಸಮಾಜದ ಪಾತ್ರ ಕೂಡ ಹೆಚ್ಚಿದೆ. ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ಗೆ ಎಂಎಲ್ಸಿ ಮಾಡಿ ಸಚಿವರನ್ನಾಗಿ ಮಾಡಿ ಅಂತ ಸಿಎಂಗೆ ಒತ್ತಾಯಿಸಿದರು.